ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಸಂತೋಷ್ ಅವರ ತೋಟಕ್ಕೆ ಬಂದಿದ್ದೀನಿ. ಈ ಹಿಂದೆ ನಿಮಗೆ ತಿಳಿಸಿದಂತೆ ಆಡ್ಶಾಪ್ನ ಒಂದಷ್ಟು ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳು, ಗೊಬ್ಬರಗಳು, DNC90, ಕ್ರಾಪ್ಸುಧ ಮತ್ತು ಭೂಮಿಸುಧ ಈ ಒಂದು ಪದಾರ್ಥಗಳನ್ನ, ಈ ಒಂದು ಗೊಬ್ಬರಗಳನ್ನ ಹಾಕೋದ್ರ ಮೂಲಕ ಖಂಡಿತ ಒಂದು ಒಳ್ಳೆ ಗಿಡಗಳ ಅಂದರೆ ಮರಗಳ ಆರೋಗ್ಯ, ಅದರೊಟ್ಟಿಗೆ ಒಳ್ಳೆ ಇಳುವರಿ ಕೂಡ ಸಿಗುತ್ತೆ ಅಂತಕ್ಕಂಥದ್ದನ್ನ ಈಗಾಗಲೇ ಪ್ರೂವ್ ಮಾಡಿರೋ ವೀಡಿಯೋಗಳು ಸಾಕಷ್ಟು ನೀವು ನೋಡಿದ್ದೀರಿ. ಖಂಡಿತವಾಗ್ಲೂ ಇಟ್ ಈಸ್ 100% ಸ್ಯಾಟಿಸ್ಫೈಡ್ ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ ಇದಾಗಿದ್ದು. ಸೊ ಆ ಒಂದು ಪ್ರಾಡಕ್ಟ್ನ ಇವತ್ತು ಇವ್ರ ತೋಟಕ್ಕೆ ಹಾಕ್ತಾ ಇದ್ದೀವಿ. ಇವಾಗ ನೀವು ಕಾಣ್ಬೋದು ಇಲ್ಲಿ. ಸೊ ಅವ್ರನ್ನ ಮಾತಾಡ್ಸೋಣ, ಹೇಗೆ ಇದು ಅವ್ರಿಗೆ ಇನ್ಸ್ಪೈರ್ ಆಯಿತು ಅಥವಾ ಈ ಒಂದು ಗೊಬ್ಬರ ಹಾಕ್ಲಿಕ್ಕೆ ಕಾರಣ ಏನು ಅಂತ, ಹಾಗೆಯೇ ಮರಗಳನ್ನ ತೋರಿಸೋ ಪ್ರಯತ್ನ ಮಾಡ್ತೀನಿ. ನೆಕ್ಸ್ಟು ರಿಸಲ್ಟ್ ಬಂದ ನಂತರ ಕೂಡ ಈ ಮರಗಳನ್ನ ನಿಮಗೆ ತೋರಿಸ್ತೀನಿ. ಬನ್ನಿ ಇವಾಗ ಅವ್ರನ್ನ ಮಾತಾಡ್ಸೋಣ. ಈ ಒಂದು ತೋಟದ ಮಾಲೀಕರು ಸಂತೋಷ. ಸ್ನೇಹಿತರೆ, ಇದು ಈ ಮರ ಇದೆಯಲ್ಲ, ಇದೇ ಒಂದು ಚಾಲೆಂಜಿಂಗ್ ಮರ ಅಂತಾನೆ ಅಂತ. ಸೊ ನೀವು ಈ ಒಂದು ಗೊಬ್ಬರ ಇವತ್ತು ಹಾಕ್ಲಿಕ್ಕೆ ಕಾರಣ ಏನು? ಇದನ್ನ ಹಾಕಕ್ಕೆ ಸಾಕಷ್ಟು ಡಲ್ ಆಗಿ ತೋಟ. ಹೌದು, ಹಂಗೆ ಒಬ್ರು ವಿಡಿಯೋ ನೋಡಿದೆ. ಓಕೆ, ನಮ್ ಸಿಂಧುದವರು ವಿಡಿಯೋ ಮಾಡಿದ್ರು ಇಲ್ಲಿ ಕುಪ್ಪಾಳ ಹತ್ರ ಒಂದು ತೋಟದ್ದು. ಅದ್ ನೋಡ್ಬೇಕಾದ್ರೆ ಅವ್ರು ಮೇಷ್ಟು ತೋಟಕ್ಕೆ ಹಾಕ್ಸಿದ್ರು ಅಂತೇಳಿ ಅವ್ರು ಚಾಲೆಂಜ್ ತಗೊಂಡು ಹಾಕಿದ್ರು ಅಂತ. ಒಂಥರ ಬಂಜೆ ಮರ ಇತ್ತು, ಅದು ರಿಸಲ್ಟ್ 100% ಬಂದು 12 ಗೊನೆ ಹೊಡೆದಿದೆ. ಎಸ್, ಆ ರಿಸಲ್ಟ್ ನೋಡಿ ಅವ್ರು ಮತ್ತೆ ಕಾಂಟ್ಯಾಕ್ಟ್ ಮಾಡಿದೆ. ಅವ್ರು ಹೇಳಿದ್ರು ಹಾಕಿಸ್ರಿ, ಇದಕ್ಕೆ ಒಳ್ಳೆ ರಿಸಲ್ಟ್ ಇದೆ ಅಂತ. ಅದಕ್ಕೆ ಈಗ ಪ್ರಯತ್ನ ಪಡ್ತಾ ಇದ್ದೀನಿ. ಹೌದು, 100% ಸಿಗುತ್ತೆ, ಅದರಲ್ಲೇನು ಡೌಟೇ ಇಲ್ಲ. ಹೌದು, ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಇದರ ಒಂದು ಫಲನ ಕಾಣ್ತಿದ್ದಾರೆ, ಹಂಗಾಗಿ ಗ್ಯಾರಂಟಿ ಇದೆ. ಸೊ ಎಷ್ಟು ಗಿಡಕ್ಕೆ ಹಾಕ್ತಿರೋದು ಇವತ್ತು ನೀವು? ಈಗ 100 ಗಿಡಕ್ಕೆ ಹಾಕೋಣಂತ. ಓಕೆ ನೋಡಿ, ಇದು ಅವ್ರ ತೋಟ. ಮರಗಳನ್ನ ನೀವು ಗಮನಿಸಿದ್ರೆ ಎಲ್ಲ ಸ್ವಲ್ಪ ಮಂಕಿದ್ದಾವೆ. ಒಳ್ಳೆ ಬೆಳೆ, ಐ ಮೀನ್ ಒಳ್ಳೆ ಮಳೆ ಆಗಿತ್ತು, ಆದರೂ ಕೂಡ ಡಲ್ ಆಗಿದೆ ತೋಟ. ಎಸ್, ಮರಗಳು ಎಲ್ಲ ಡಲ್ ಇದ್ದಾವೆ, ಈ ಗರಿ ಎಲ್ಲ ಇಳೆ ಬಿದ್ದಾವೆ. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇವ್ರ ತೋಟದಲ್ಲಿ ನಾನು ಯಾವತ್ತು ಮಾಡ್ತೀನಿ ವಿಡಿಯೋನ, ಆಗ ಖಂಡಿತ ಇದೆಲ್ಲ ಬಹಳ ಅದ್ಭುತವಾಗಿ ಬೆಳವಣಿಗೆ ಆಗಿರುತ್ತೆ. ಮರಗಳ ಈ ಒಂದು ಏನು ಎರೆ ಇಳೆ ಬೀಳೋದಿದೆಯಲ್ಲ, ಅದೆಲ್ಲ ನಿಂತೋಗಿರುತ್ತೆ. ಗೊನೆ ಕೂಡ ಅದ್ಭುತವಾಗಿ ಹೊಡೆಯುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅದು ತೋರಿಸ್ತೀನಿ. ಇಲ್ಲಿ ನೋಡಿದ್ರೆ ನೀವು ಇದ್ರಲ್ಲಿ ಕಾಯ ಬಿಡ್ತಿಲ್ಲ, ಏನು ತುಂಬಾ ಅಂದ್ರೆ ಒಂದ್ 2 ಕಾಯಿ 3 ಕಾಯ ಒಂದ್ ಗೊನೆ ಅಷ್ಟೇ ಇದ್ಬಿಡೋದು. ಇದು ಹಾಕಿ ಸುಮಾರು ಒಂದ 30-32 ವರ್ಷ ಆಯ್ತು ಇದು ಮರ ನೋಡ್ರಿ. ಇದು 32 ವರ್ಷದ ಮರ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಮರದಲ್ಲಿ 10-12 ಗೊನೆ ಹೊಡೆದಿರೋ ವಿಡಿಯೋ. ಆಮೇಲೆ ಕಾಯಿ ಡೆವಲಪ್ ಆಗಲ್ಲ, ಏನಿಲ್ಲ, ಇದ್ರ ಮೇಲೆ ಏನು ಇಂಪ್ರೂವ್ ಆಗಿದೆ ಮರ. ಇಷ್ಟೇ ಐತಿ ನೋಡಿ, ಖಂಡಿತ ನಾನು ಈ ಮರದಲ್ಲಿ ರಿಸಲ್ಟ್ ನೋಡಿಸ್ತೀನಿ, ಅಲ್ಲೇನು ಡೌಟೇ ಬೇಡ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ಮರದ ಡೆವಲಪ್ಮೆಂಟ್ ನೀವು ನೋಡ್ತೀರಿ ರೈತರೆ, ಖಂಡಿತವಾಗ್ಲೂ ನೋಡಿ. ಈ ತರ ಎಲ್ಲ ಇಳೆ ಬಿದ್ದವೆ ಗರಿಗಳು, ನೀವು ಗಮನಿಸಿದ್ರೆ ನೋಡಿ ಮಂಕಾಗಿದೆ ಒಟ್ಟು ಮರ. ಇದು ಒಂದು ಮರ ಹಂಗೆ ಸಖತ್ತಾಗಿತ್ತು, ಇದು ಮರ ಇದು ಅಷ್ಟು ಫುಲ್ ಡಲ್ ಆಗ್ಬಿಡ್ತು. ಈ ಕಡೆ ಇರೋದ ನೋಡ್ರಿ, ಇದು ಅಷ್ಟೇ ತುಂಬಾ ಗರಿ ಇಳೆ ಬಿದ್ದವೆ. ಗೊನೆ ಹೊಡೆದೈತೆ, ಅದು ಕೂಡ ಜಗ್ಗೈತೆ ಚೆನ್ನಾಗಿ. ಇರ ಬರ ಗೊನೆ ಎಲ್ಲ ಜಗ್ಗವ ನೋಡ್ರಿ. ನೆಕ್ಸ್ಟ್ ಎಲ್ಲ ಇಲ್ಲ, ಅದು ಬೆಳೆನೇ ಇಲ್ಲ ಅದ್ರಲ್ಲಿ. ಹೌದಾ? ನೋಡ್ರಿ, ಇನ್ನೇನು ಮುಗೀತಲ್ಲ, ಹಳ್ಳೆ ಇಲ್ಲ ಅದ್ರಲ್ಲಿ, ಹಳ್ಳು ನಿಂತಿಲ್ಲ, ಹಳ್ಳೆಲ್ಲ ಉದುರವೆ. ನೋಡೋಣ ಇದು ರಿಸಲ್ಟ್ ಬರಲಿ. ಈಗಾಗಲೇ ಈ ಒಂದು ಪ್ಲಾಟ್ಗೆ ಹಾಕಿದ್ದಾರೆ, ತುಂಬ ಹಂಗೆ ಇದೆ ಮರಗಳು. ಸೊ ಈ ಒಂದು ತೋಟಕ್ಕೆ ಇವತ್ತು ಆಡ್ಶಾಪ್ನ DNC90 ಕ್ರಾಪ್ಸುಧ ಭೂಮಿಸುಧ ಹಾಕ್ತಾ ಇದ್ದೇವೆ. ರಿಸಲ್ಟ್ ಸಿಕ್ಕ ನಂತರ ಮತ್ತೊಂದು ವಿಡಿಯೋ ಮೂಲಕ ನಿಮ್ಮನ್ನು ಈ ತೋಟದಲ್ಲಿ ಭೇಟಿ ಆಗ್ತೀನಿ ಅಂತ ತಿಳಿಸ್ತಾ. ಈ ಪ್ರಾಡಕ್ಟ್ಸ್ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ನನ್ನ ಈ ಒಂದು ಚಾನಲ್ನ ನೀವು ಸರ್ಚ್ ಮಾಡ್ತಂದ್ರೆ ಖಂಡಿತ ಎಲ್ಲ ವಿಡಿಯೋಗಳು ಇದೆ, ಏನೆಲ್ಲ ರಿಸಲ್ಟ್ ಬಂದಿದೆ ಅಂತಕ್ಕಂಥದ್ದು. ಸೊ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿ ಲೈಕ್ ಕಮೆಂಟ್ ಶೇರ್ ಮಾಡಿ, ಅದಕ್ಕೂ ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.